ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಕಾವೇರಿಯನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಕಾವೇರಿಯನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಏನ್ ಪರಂ ಬಂಗಾರದ ಮಂಚ ಸಿನಿಮಾದ ಒಂದು ಒಳ್ಳೆ ಹಾಡು ಹಾಡ್ತಿದ್ಯಾ ಏನು ಉದ್ದೇಶ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಸ್ನೇಹಿತರೆ, ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದಂತಹ ಮೇಧಾವಿ ಇಂಜಿನಿಯರ್, ಭಾರತ ಕಂಡಂತಹ ಅದ್ಭುತವಾದ ಇಂಜಿನಿಯರ್ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ಜಾಗಕ್ಕೆ ಹೋಗಬೇಕು, ಅವರು ಹುಟ್ಟಿದ ಮನೆಯನ್ನು ನಿಮ್ಗೆ ತೋರಿಸ್ಬೇಕು, ಹುಟ್ಟಿದ ಊರನ್ನು ನಿಮ್ಗೆ ತೋರಿಸ್ಬೇಕು ಅಂತನ್ನುವ ಉದ್ದೇಶದಿಂದ ನಾವು ಬಂದಿದ್ದೀವಿ. ವಿಶೇಷವಾದ ವಿಡಿಯೋಗೆ ನಿಮ್ಗೆ ಸ್ವಾಗತ. ಏನು ಪರಂ ವಿಷಯ ಇದಕ್ಕಿದ್ದ ವಿಶ್ವೇಶ್ವರಯ್ಯವರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅನ್ಕೋಬೇಕು. ಸೆಪ್ಟೆಂಬರ್ ತಿಂಗಳು ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳು ನಾವು ಹೇಗೆ ಮರೆಯೋಕ್ಕಾಗತ್ತೆ? ಸೆಪ್ಟೆಂಬರ್ 15 ಭಾರತೀಯ ಅಭಿಯಂತರರ ದಿನ, ಅಂದರೆ ಇಂಜಿನಿಯರ್ಸ್ ಡೇ. ಏನು ಇಂಜಿನಿಯರ್ಸ್ ಡೇ? ಎಸ್, ವಿಶ್ವೇಶ್ವರಯ್ಯನವರು ಹುಟ್ಟಿದ ದಿನ, ಅದನ್ನು ಇಂಜಿನಿಯರ್ಸ್ ಡೇ ಅಂತ ಕರಿತೀವಿ. ನೋಡಿ, ಒಬ್ಬ ವ್ಯಕ್ತಿ ಆತ ಹುಟ್ಟಿದ ದಿನವನ್ನು ಇಡೀ ಭಾರತ ಬೇರೆ ಹೆಸರಿಟ್ಕೊಂಡು ಸೆಲೆಬ್ರೇಟ್ ಮಾಡುತ್ತೆ ಅಂದರೆ ಎಷ್ಟು ದೊಡ್ಡ ವ್ಯಕ್ತಿ, ಏನೆಲ್ಲ ಸಾಧನೆ ಮಾಡಿದರು. ಬನ್ನಿ ವಿವರವಾಗಿ ಮಾತಾಡೋಣ, ಜೊತೆ ಮುದ್ದೆನಲ್ಲಿ ಹೋಗೋಣ. ವಿಶ್ವೇಶ್ವರಯ್ಯನವ್ರು ಹುಟ್ಟಿದ ಮನೆ ನೋಡೋಣ, ಅವ್ರ ಊರು ನೋಡೋಣ. ನನಗಂತೂ ಭಾಳ ರೋಮಾಂಚನ ಆಗ್ತಾಯಿದೆ. ಬೋರ್ಡ್ ಹಾಕಿದೆ ನೋಡಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮುದ್ದೇನಹಳ್ಳಿ. ಎಸ್, ಮುದ್ದೇನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸ್ವಾಗತ ನಿಮಗೆ ಮುದ್ದೇನಹಳ್ಳಿಗೆ. ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೆ ಈ ನಾಡು ಕನ್ನಡ ಸಿರಿನಾಡು. ಒಂದೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ ಸ್ನೇಹಿತರೆ. ಇದು ಮುದ್ದೇನಹಳ್ಳಿಯ ಮೈಲಿಗಲ್ಲು. ಇಲ್ಲಿಂದ ನೀವು ಮುಂದಕ್ಕೆ ಹೋದರೆ ಮುದ್ದೇನಹಳ್ಳಿ ಸಿಗುತ್ತೆ. ಬರೀ 2 ಕಿಲೋಮೀಟ್ರ್ ಹತ್ತತ್ರ, 2-2.5 ಕಿಲೋಮೀಟ್ರು. ನಾವು ಈಗ ಭೋಗನಂದೀಶ್ವರ ದೇವಸ್ಥಾನ ಇದೆಯಲ್ಲ ಈ ಕಡೆಗೆ ನಂದಿ ಬೆಟ್ಟದ ತಪ್ಪಲಲ್ಲಿ, ಆ ಕಡೆಯಿಂದ ಬಂದ್ವಿ. ನಂದಿ ಬೆಟ್ಟದ ಒಂದು ಪುಟ್ಟ ಒಂದು ಯಾತ್ರೆ ಮುಗಿಸ್ಕೊಂಡು ಈಗ ನಾನು ನಮ್ಮ ಕುಟುಂಬ, ನಮ್ಮ ಕ್ಯಾಮ್ರಾಮನ್ ಕುಟುಂಬ ಇದೆ. ನಾವು ಮುದ್ದೇನಹಳ್ಳಿಗೆ ಹೋಗ್ತಿರೋದ್ರಲ್ಲಿ ಬಹಳ ಅರ್ಥ ಇದೆ ಸ್ನೇಹಿತರೆ. ಮುದ್ದೇನಹಳ್ಳಿನ ನಾನು ಹೇಳೋದು ನಿಮ್ಮ ಮಕ್ಕಳಿಗೆಲ್ಲರಿಗೂ ತೋರಿಸಿ, ಪ್ರತಿಯೊಂದು ಮಗುವು ನೋಡಬೇಕು. ಅಲ್ಲಿ ಹೋದಾಗ ಯಾರ ಮನೆ ಇದು ಅಪ್ಪ, ಯಾರ ಮನೆ ಇದು ಅಮ್ಮ ಅಂತ ಕೇಳಿದಾಗ ಎಲ್ರಿಗೂ ಹೇಳಬೇಕು, ನೀವು ವಿಶ್ವೇಶ್ವರಯ್ಯನವ್ರ ಮನೆ ಇದು. ವಿಶ್ವೇಶ್ವರಯ್ಯನವ್ರು ಯಾರು ಅಂತ ಮಗು ಕೇಳುತ್ತೆ, ಅವಾಗ ನೀವು ಹೇಳಬೇಕು ಅಂತಿಂಥ ಮನುಷ್ಯಲಪ್ಪ ವಿಶ್ವೇಶ್ವರಯ್ಯ. ಇಡೀ ಭಾರತಕ್ಕೆ ತಂತ್ರಜ್ಞಾನ ಬಹಳ ಮುಖ್ಯ, ಉದ್ದಿಮೆಗಳು ಬಹಳ ಮುಖ್ಯ ಅಂತ ಪರಿಚಯಿಸಿದವರು. ಉದ್ದಿಮೆಗಳಿದ್ದರೆ ಕೆಲಸ, ಕೆಲಸ ಇದ್ದರೆ ದುಡಿಮೆ, ದುಡಿಮೆ ಇದ್ದರೆ ಬದುಕು, ಬದುಕು ಅಂತಂದರೆ ಲೈಫ್ ಸ್ಟೈಲು, ಆಗ ಜನ ಉದ್ಧಾರ ಆಗ್ತಾರೆ ಅಂತ ಪರಿಚಯಿಸಿದ ಮನುಷ್ಯ ವಿಶ್ವೇಶ್ವರಯ್ಯನವರು. ಅವ್ರು ಹೇಗೆ ಹುಟ್ಟಿದ್ರು, ಏನು ಅವ್ರ ಹಿನ್ನೆಲೆ ಏನು, ಎಲ್ಲವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮುದ್ದೇನಹಳ್ಳಿಗೆ ಹೋಗೋಣ. ಮುದ್ದೇನಹಳ್ಳಿ, ಮುದ್ದೇನಹಳ್ಳಿ ಈಗ ಟರ್ನ್ ತಗೋಬೇಕು. ಸರ್ ಮುದ್ದೇನಹಳ್ಳಿ ಹಂಗಾ ನಮ್ಮ ಗೆಳೆಯ, ಕಾರ್ಕಳದ ಗೆಳೆಯ ಅಂಶುಮನ್ ಜೋಶಿಯವರು ಒಂದಿನ ಫೋನ್ ಮಾಡಿದ್ರು. ಫೋನ್ ಮಾಡಿ, ಪರಂ ಬೆಂಗಳೂರಿನ ಹತ್ರನೇ ಇರೋ ಒಂದು ವಿಷಯ ನೀವು ಬಿಟ್ಬಿಟ್ಟಿದ್ದೀರಲ್ಲ ಪರಂ, ಬಹಳ ಒಳ್ಳೆಯ ವಿಷಯ ಅಂತ ಹೇಳಿದ್ರು. ಏನು ಹೇಳಿ ಸರ್ ಅಂತಂದರೆ, ನಮ್ಮ ಸರ್ಎಂವಿ ಅವರು ಹುಟ್ಟಿದ ಮನೆ ಮತ್ತು ಆ ಸ್ಮಾರಕವನ್ನು, ಆ ಊರನ್ನು ತೋರಿಸ್ತಾ ಇಲ್ವಲ್ಲ, ನೀವು ಯಾಕೆ ಬೆಂಗಳೂರಿಗೆ ಹತ್ರದಲ್ಲೇ ಇದ್ದೀರಲ್ಲ, ಏನಾದ್ರು ಮಾಡಿ ಅಂದರು. ಅಯ್ಯೋ ಹೌದಲ್ವಾ, ಸರ್ಎಂವಿ ಅವ್ರ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ, ಆದರೆ ಸರ್ಎಂವಿ ಅವರ ಒಂದು ಮನೆ, ಆ ಊರು ನೋಡೋ ಒಂದು ಪರಿಚಯನೇ ಮಾಡಿಲ್ವಲ್ಲ, ನಾವು ನೋಡಿಲ್ವಲ್ಲ ಅಂತ ಅನ್ಸ್ಬಿಡ್ತು. ಆ ಕಾರಣಕ್ಕೆ ಈ ವಿಡಿಯೋ. ಸ್ನೇಹಿತರೆ, ನಾವೀಗ ಮುದ್ದೇನಹಳ್ಳಿಗೆ ಬಂದಿದ್ದೀವಿ, ನೀವು ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿದೆ ಮುದ್ದೇನಹಳ್ಳಿ. ಎಸ್, ಇಲ್ಲಿಂದ ನಾವು ಮುಂದೆ ಹೋದರೆ ನೋಡಿ, ಅದೇ ಅಲ್ಲೇ ಬರೀ ಒಂದು 100 ಮೀಟ್ರ್, ಗೂಗಲ್ ಮ್ಯಾಪ್ ಪ್ರಕಾರ ಇನ್ನೊಂದು 80 ಮೀಟ್ರಲ್ಲಿ ನಮಗೆ ಮುದ್ದೇನಹಳ್ಳಿ ಇದೆ. ಅಲ್ಲಿ ಹೋಗೋಣ. ಅವ್ರು ಹುಟ್ಟಿದ ಮನೆ ನೋಡೋಣ, ಅದೊಂದು ಸ್ಮಾರಕ ಮಾಡಿದ್ದಾರೆ. ಒಳಗಡೆ ಬಿಡ್ತಾರೆ ಯಾಕೆ ಗೊತ್ತಿಲ್ಲ, ಈಗ ಸುಮಾರು 4-5 ಸಮಯ. ಬನ್ನಿ ಹೋಗೋಣ. ಸ್ನೇಹಿತರೆ ಬನ್ನಿ, ಸ್ವಾಗತ ನಿಮಗೆ. ನಮ್ಮ ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸರ್ಎಂವಿ ಅವರು ಹುಟ್ಟಿದ ಮನೆಗೆ, ಅವರ ವಸ್ತು ಸಂಗ್ರಹಾಲಯಕ್ಕೆ. ಮುಖ್ಯವಾಗಿ ಸ್ನೇಹಿತರೆ, ನಾವೆಲ್ಲರೂ ಶಾಲಾ ಮಕ್ಕಳಾಗಿದ್ದಂಗಿಂದ ಕೇಳ್ತಾ ಇದ್ವಿ, ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗೆ ಇದ್ದು ಓದ್ತಿದ್ರು, ಬೀದಿ ದೀಪದ ಕೆಳಗೆ ತಮ್ಮ ಜ್ಞಾನಾರ್ಜನೆಯನ್ನು, ವಿದ್ಯಾಭ್ಯಾಸವನ್ನು ಮಾಡಿದರು. ಯಾವುದದು ಬೀದಿ ದೀಪ, ಅದನ್ನು ಕೂಡ ಇಟ್ಟಿದ್ದಾರೆ ಸ್ಮಾರಕದಲ್ಲಿ. ಭಾಳ ರೋಮಾಂಚಕಾರಿ ವಿಷಯ ಅಲ್ವಾ? ವೆಲ್ಕಮ್ ಫಾರ್ ದಿ ರೇರ್ ವಿಡಿಯೋ. ಎಸ್, ಇಲ್ಲಿ ನೋಡಿ,
ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಾಲ್ಯದ ಮನೆ ಮತ್ತು ಅವರು ಓದುತ್ತಿದ್ದ ಬೀದಿ ದೀಪ ಹೌಸ್ ಆಫ್ ಭಾರತರತ್ನ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಲ್ಲ ಇದೇ ವಿಶ್ವೇಶ್ವರಯ್ಯನವರು ತಮ್ಮ ಬಾಲ್ಯವನ್ನು ಕಳೆದ ಮುದ್ದೇನಹಳ್ಳಿಯ ಮನೆ ನೋಡಿ ಎಂಥ ಆ್ಯಂಟಿಕ್ ಮನೆ ಅದನ್ನು ಸಂರಕ್ಷಣೆ ಮಾಡಲಾಗಿದೆ ನೀಟಾಗಿ ಅದು ಹೆಂಚಿನ ಮನೆ ಹಳೆಯ ಕಾಲದ ಹೆಂಚಿನ ಮನೆ ಜೊತೆಗೆ ಕಲ್ಲಿನ ಕಂಬಗಳೆಲ್ಲ ಕಡೆ ಆ ಕಾಲದ ಕಂಬಗಳು ಕಲ್ಲುಗಳು ನೋಡಿ ತೊಲೆ ಎಲ್ಲ ಆ ಕಾಲದ ತೊಲೆಗಳೇ ಯಲಹಂಕ ನೋಡಿ ಯಲಹಂಕದ ಹೆಂಚಿನ ಫ್ಯಾಕ್ಟ್ರಿಯಿಂದ ಇದು ಹಾಕಿರೋದು ನನಗನ್ಸುತ್ತೆ ಇದು ರೀಪ್ಲೇಸ್ ಆಗಿರಬೇಕನ್ನೋ ಇದು ಯಾಕಂದರೆ ನೋಡೋಕ್ಕೆ ಹೊಸ ಥರ ಕಾಣ್ತಾ ಇದೆ ರೀಪ್ಲೇಸ್ಡ್ ಹೆಂಚುಗಳು ಇರಬೇಕು ಯಾಕಂದರೆ ಆವಾಗ ಬೇರೆ ಥರದ ಹೆಂಚಿತ್ತು ಅಥವಾ ಇದಂತೂ ಹೊಸದು ಅಂತ ಖಂಡಿತ ಅನ್ನಿಸ್ತಾ ಇದೆ ಇದು ಯಲಹಂಕ ಹೆಂಚಿನ ಫ್ಯಾಕ್ಟ್ರಿ ಇದು ಒಂದು ಬೆಟ್ಟ ಕಾಣುತ್ತೆ ಆದರೆ ಆ ಬೆಟ್ಟ ನೋಡಿ ಆದರೆ ದಯವಿಟ್ಟು ನಾವು ಮೋಸ ಹೋಗೋದು ಬೇಡ ಅದು ಖಂಡಿತ ನಂದಿ ಬೆಟ್ಟ ಅಲ್ಲ ಅದೇ ಥರದ್ದು ಇನ್ನೊಂದು ನಂದಿ ಬೆಟ್ಟ ಆ್ಯಕ್ಚುಲಿ ಈ ಕಡೆ ಇದೆ ಅಂದರೆ ಈ ಸೈಡಿಗೆ ಸ್ನೇಹಿತರೆ ಈಗ ನಾವು ನಿಂತಿರೋದು ನಾವು ನೋಡ್ತಾ ಇರೋದು ಅಂತಿಂಥ ಜಾಗ ಅಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಬಾಲ್ಯವನ್ನು ಕಳೆದಿರುವಂತಹ ಮನೆ ಅವರು ಓಡಾಡಿದ ಜಾಗ ಇದು ಅವರು ತಮ್ಮ ಶಾಲೆಯ ದಿನಗಳನ್ನು ಕಳೆದಂತಹ ಜಾಗ ಇದು ಮನೆ ಇದು ಹೈಸ್ಕೂಲ್ ಓದಿದವರು ಬೆಂಗಳೂರಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಛತ್ರಗಳಲ್ಲಿ ಇದ್ದುಕೊಂಡು ಅವ್ರವ್ರ ಮನೆ ಪಾಠ ಮಾಡ್ತಾ ವಾರನ್ನ ಮಾಡ್ತಾ ಓದಿದಂಥ ಹುಡುಗ ನಮ್ಮ ವಿಶ್ವೇಶ್ವರಯ್ಯನವರು ಸೊ ಹಾಗಾಗಿ ಅವರು ಇಲ್ಲಿ ತಮ್ಮ ಬಾಲ್ಯವನ್ನು ಕಳೆದಂಥ ಮನೆ ಅಂತ ಆ ಕಾರಣಕ್ಕೆ ಅವರು ಬೋರ್ಡ್ ಹಾಕಿರುವಂಥದ್ದು ಸ್ನೇಹಿತರು ಬರೋರು ದಯವಿಟ್ಟು ಗಮನಿಸಿ ಇದರ ವರ್ಕಿಂಗ್ ಅವರ್ಸು ಬೆಳಗ್ಗೆ 11 ಸಂಜೆ 5 ಬೆಳಗ್ಗೆ 11 ಸಂಜೆ 5 ಮಂಗಳವಾರ ರಜೆ ಮಂಗಳವಾರ ಬರೋಕ್ಕೆ ಹೋಗ್ಬಿಡಿ ದಯವಿಟ್ಟು ಬೆಳಗ್ಗೆ 11 ಸಂಜೆ 5 ಬನ್ನಿ 5 ಮೇಲೆ ಖಂಡಿತ ಬಿಡಲ್ಲ 11 ಮುಂಚೆ ಅಂತೂ ಯಾವ ಕಾರಣಕ್ಕೂ ಬಿಡಲ್ಲ ಸೊ ಹಾಗಾಗಿ ಬನ್ನಿ ವಿಶ್ವೇಶ್ವರಯ್ಯ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್ ಇದು ನಡೆಸ್ತಾ ಇದೆ ಸ್ನೇಹಿತರೆ ಈಗ ನಾನು ಕೂತಿರುವ ಜಾಗ ಯಾವುದು ಅಂತಂದರೆ ವಿಶ್ವೇಶ್ವರಯ್ಯನವರು ದಿವಾನರಾದ ನಂತರ ದಿವಾನರಾಗಿ ನಿವೃತ್ತರಾದ ನಂತರ ಅವರು ತೀರಿಕೊಳ್ಳೋಕ್ಕೆ 20 ಮೊದಲು ಕಟ್ಟಿಸ್ಕೊಂಡಂತಹ ಈ ಒಂದು ಪುಟ್ಟ ಬಂಗಲೆ ಮುಂದೆ ಕೂತಿದ್ದೀನಿ ಅದು ಸರಿಯಪ್ಪ ಇದ್ಯಾವ್ದು ಕಟ್ಟೆ ನೀನು ಕೂತಿರೋದು ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಬನ್ನಿ ತೋರಿಸ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಅವರು ಇಲ್ಲಿನವ್ರು ಹೇಳೋ ಪ್ರಕಾರ ಇಲ್ಲಿನ ಗೈಡ್ಗಳು ಹೇಳೋ ಪ್ರಕಾರ ಇದೇ ಅಂತೆ ದೀಪ ಬೀದಿ ದೀಪ ಇಲ್ಲಿ ವಿಶ್ವೇಶ್ವರಯ್ಯನವರು ಕೂತು ಓದ್ತಿದ್ರಲ್ಲ ನಮಗೆ ಎಲ್ಲ ಶಾಲಾ ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆಯಲ್ಲ ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗೆ ಕೂತು ಓದ್ತಿದ್ರು ಅಂತ ದಟ್ ಈಸ್ ದಿಸ್ ಬೀದಿ ದೀಪ ಸೊ ಇಲ್ಲಿದೆ ಮುಂದೆ ನೀವು ಗಮನಿಸ್ಬೋದು ಇದನ್ನು ಮರಕ್ಕೆ ಅಟ್ಯಾಚ್ ಮಾಡಿ ನಿಲ್ಲಿಸಿದ್ದಾರೆ ಇಲ್ಲಿ ನಾವು ಕೇಳಿದ್ವಿ ಇದೇನಂತ ಹೌದಿದೆ ಅಂತ ಹೇಳಿದ್ರು ಭಾಳ ಜನ ಕೇಳ್ತಿದ್ದಾರೆ ರೇ ಏನ್ರ ಅವ್ರು ಓದ್ಬೇಕಾದ್ರೆ ಕರೆಂಟ್ ಇದ್ಬಿಟ್ಟಿತ್ತು ಆ ಬೀದಿ ದೀಪದ ಕೆಳಗಡೆ ಹೆಂಗೆ ಓದ್ತಾ ಇದ್ರಂತ ಅಯ್ಯೋ ಸ್ವಾಮಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಬೀದಿ ದೀಪ ಅಂದರೆ ಕರೆಂಟ್ ಇದೇ ಆಗಬೇಕು ಅಂತ ಏನಿಲ್ಲ ಆಗ ಏನು ಮಾಡೋರು ಅಂತಂದರೆ ಕಂಬದ ಮೇಲೆ ಎಣ್ಣೆಯ ದೀಪಗಳನ್ನು ಹಚ್ತಿದ್ರು ಅದಕ್ಕೆ ಅಂತಲೇ ಕೆಲವು ಜನ ಇರೋರು ಅಂದರೆ ನೌಕರರು ಅವ್ರು ಬಂದು ಎಲ್ಲೆಲ್ಲಿ ದೀಪಗಳಿದೆ ಅದಕ್ಕೆ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಚ್ಚೋರು ಅವರು ಆ ಕೆಲಸ ಮಾಡ್ತಿದ್ರು ಆ ಬೀದಿ ದೀಪ ಅಂತ ಹೇಳೋದು ಹಂಗಾಗಿ ಕರೆಂಟ್ ಇತ್ತ ಅಂತೆಲ್ಲ ಕೇಳ್ಬಿಡಿ ಪ್ಲೀಸ್ ಗೋ ಬ್ಯಾಕ್ ಇನ್ ಟೈಮ್ ಅಂಡ್ ಥಿಂಕ್ ಹಾಗಾಗಿ ಇದೇ ಅಂತ ನೋಡಿ ವಿಶ್ವೇಶ್ವರಯ್ಯನವರು ಏನು ಓದ್ತಿದ್ದ ಬೀದಿ ದೀಪ ಸೊ ಹಾಗಾಗಿ ನಿಮ್ಮ ಮಕ್ಕಳಿನ ಕರ್ಕೊ ಒಂದು ತೋರಿಸಿ ಇಲ್ಲಿ ದಯವಿಟ್ಟು ನಾನು ಬೇಡ್ಕೋತೀನಿ ಮನವಿ ಮಾಡ್ತೀನಿ ಉಳಿದಂತೆ ಇದು ಅವರ ಮನೆ ಅವ್ರು ಕಟ್ಕೊಂಡಂಥ ಮನೆ ದಿಸ್ ಎರಡು ಟ್ರಾನ್ಸಿಷನ್ ಇದೆ ನೋಡಿ ಇಲ್ಲಿ ಇಂಥ ಒಳ್ಳೆ ಟ್ರಾನ್ಸಿಷನ್ ಇದೆ ಇಲ್ಲಿ ಅಂತಂದರೆ ಬನ್ನಿ ಬನ್ನಿ ಎರಡು ಟ್ರಾನ್ಸಿಷನ್ನು ಒಂದು ಅವರು ಹುಟ್ಟಿ ಬೆಳೆದ ಮನೆ ಅದೊಂದು ಹಳೆಯ ಕಾಲದ ಹಳ್ಳಿ ಮನೆಯ ಥರದ್ದು ಇದೊಂದು ಬಂಗ್ಲೋ ದಿಸ್ ಇಸ್ ದಿವಾನ್ಸ್ ಬಂಗ್ಲೋ ಥರ ಇದೆ ನೋಡಿ ಸೊ ಇಲ್ಲೇ ಇದೆ ಒಂದು ಟ್ರಾನ್ಸಿಷನ್ನು ಇಲ್ಲೇ ಒಂದು ಟ್ರಾನ್ಸಿಷನ್ ಇದೆ ನೋಡಿ ಅಲ್ಲಿಂದ ಇಲ್ಲಿಗೆ ಬಂದಂಥ ವಿಶ್ವೇಶ್ವರಯ್ಯನವರ ಪಯಣವೇ ಅವರ ಯಶಸ್ಸು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಅವ್ರ ಆಫೀಸು ಬನ್ನಿ ಅವ್ರ ಆಫೀಸ್ ವಿಶ್ವೇಶ್ವರಯ್ಯನವ್ರ ಆಫೀಸು ಈಗ ನಾನು ನಿಂತಿರೋದು ಸ್ನೇಹಿತರೆ ವಿಶ್ವೇಶ್ವರಯ್ಯನವರ ಗೃಹ ಕಚೇರಿ ಹೋಮ್ ಆಫೀಸ್ನಲ್ಲಿ ದಯವಿಟ್ಟು ವೈಟ್ ಶರ್ಟ್ ತೋರಿಸಿದ್ರು ನೋಡಿ ಇಷ್ಟು ಚೆನ್ನಾಗಿದೆ ಒಂದು ಪುಟ್ಟ ಆಫೀಸು ಮನೆಯ ಎದುರುಗಡೆ ಅಂದರೆ ಅವರು ದಿವಾನರಾಗಿ ನಿವೃತ್ತರಾದ ನಂತರ ಇಲ್ಲಿ ಉಳ್ಕೋತಿದ್ದಾಗ
ಬೇಕಾಗುತ್ತೆ ಕೆಲಸ ಮಾಡೋಕ್ಕೆ, ಅತಿಥಿಗಳನ್ನು ಅಥವಾ ಬಂದ ಗೆಸ್ಟ್ಗಳನ್ನು ಭೇಟಿ ಮಾಡೋಕ್ಕಿರಲಿ ಅಂತ ಹೇಳಿ ಪುಟ್ಟ ಒಂದು ಆಫೀಸ್ ಮಾಡ್ಕೊಂಡಿದ್ರು. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಅದೇನೋ ಕಸ ಎಲ್ಲ ಇಟ್ಬಿಟ್ಟಿದ್ದಾರೆ, ಅದು ಯಾಕೆ ಇಟ್ಟರು ನನಗೆ ಅರ್ಥ ಆಗಿಲ್ಲಪ್ಪ. ಇದೊಂದು ಮಾನ್ಯುಮೆಂಟ್, ಇದೊಂದು ಸ್ಮಾರಕ, ದಯವಿಟ್ಟು ಅದು ತೆಗೀರಿ. ಸೊ ಇದೊಂದು ಆಫೀಸು, ಒಳಗಡೆ ತೆಗೆದ್ರು ಕೂಡ ಚೆನ್ನಾಗಿರುತ್ತೆ. ನನ್ನ ಹೇಳೋ ಪ್ರಕಾರ ಈ ಮನೆಗಳನ್ನು ಒಳಗಡೆ ತೆಗೆದು ತೋರಿಸಿದ್ರೆ ಏನೂ ನಷ್ಟ ಆಗಲ್ಲ ಅಂತ ಅನ್ಕೋತೀನಿ. ಸೊ ಸಂಬಂಧಪಟ್ಟವರು ಗಮನಿಸಲಿ. ಸೊ ಇದು ಸರ್ಕಾರಕ್ಕೆ ಹೋಗಿಲ್ಲ ಇನ್ನೂ, ಇದು ಖಾಸಗಿಯಾಗಿ ಅವರ ಕುಟುಂಬದಲ್ಲೇ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದು ಇರುವಂಥದ್ದು ಒಳಗಡೆ ಕೂಡ ತೆಗೆದು ತೋರಿಸುವಂಥ ಪ್ರಯತ್ನ ಆಗಲಿ. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳ್ಬೇಕು ಸ್ನೇಹಿತರೆ, ಎಸ್ ಜೆ ಪಿ ಕಾಲೇಜ್ನ ವಿದ್ಯಾರ್ಥಿಗಳಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಎಸ್ ಜೆ ಪಿ ಕಾಲೇಜ್ನಲ್ಲಿ ಓದುವ ಮೇಷ್ಟ್ರು, ಏನು ಪಾಠ ಮಾಡ್ತಿರುವ ಮೇಷ್ಟ್ರುಗಳು, ಓದ್ತಿರುವ ವಿದ್ಯಾರ್ಥಿಗಳು, ಓದಕ್ಕೆ ಬರುವ ವಿದ್ಯಾರ್ಥಿಗಳು, ಓದಿ ಹೋಗಿರುವ ವಿದ್ಯಾರ್ಥಿಗಳೆಲ್ಲರೂ ಗಮನಿಸಿ, ಎಸ್ ಜೆ ಪಿ ಕಾಲೇಜ್ ಕಟ್ಟಿದ್ರಿಂದ ಭಾಳ ಒಂದು ದೊಡ್ಡ ಕತೆ ಇದೆ ಸ್ನೇಹಿತರೆ. ವಿಶ್ವೇಶ್ವರಯ್ಯನವ್ರ ಸ್ಟ್ಯಾಚು ಇದೆ, ಅದರಗಳನ್ನು ದಯವಿಟ್ಟು ಗಮನಿಸಿ. ಏನು ವಿಷಯ ಅಂತಂದರೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಇದೆಯಲ್ಲ ಭದ್ರಾವತಿಯಲ್ಲಿ, ವಿಶ್ವೇಶ್ವರಯ್ಯನವರೇ ಕನಸದ್ದು, ಅವರ ಯೋಜನೆ ಪ್ರಕಾರ ಕಟ್ಟಿದಂಥ ಫ್ಯಾಕ್ಟ್ರಿ ಅದು. ಸೊ ಅದು ಅಲ್ಲಿ ಇವರು ಚೇರ್ಮನ್ ಆಗಿದ್ದರು, ಯಾರು ನಮ್ಮ ವಿಶ್ವೇಶ್ವರಯ್ಯನವರು ಚೇರ್ಮನ್ ಆಗಿದ್ದರು. ಆದರೆ ಭಾಳ ವರ್ಷ ಚೇರ್ಮನ್ ಆಗಿದ್ದರೂ ಕೂಡ ಅವರು ಅದಕ್ಕೆ ಸಂಬಳ ತೊಗೊಂಡಿರಲಿಲ್ಲ, ಅದಕ್ಕೆ ತಮ್ಮ ಸಂಬಳ ಅಂತೇಳಿ ತೊಗೊಂಡಿರಲಿಲ್ಲ. ಅವ್ರು ಅದನ್ನು ಬಿಟ್ಬಿಡ್ಬೇಕಾದ್ರೆ ಲಕ್ಷಗಟ್ಟಲೆ ದುಡ್ಡಿತ್ತಂತೆ ಅವ್ರ ಸಂಬಳ ಅಂತಲೇ ಆ ಕಾಲಕ್ಕೆ, ಭಾಳ ದೊಡ್ಡ ಅಮೌಂಟ್ ಅಂತೆ. ಅದಕ್ಕೆ ವಿಶ್ವೇಶ್ವರಯ್ಯನವರು ನಿಮ್ಮ ಸಂಬಳ ನೀವು ತೊಗೊಂಡೇ ಇಲ್ವಲ್ಲ, ದಯವಿಟ್ಟು ತೊಗೊಳ್ಳಿ ಅಂತ ಅವರು ಕೇಳಿದಾಗ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ನನಗೆ ಯಾಕೆ ಇಷ್ಟು ದುಡ್ಡು ಅಂತ ಯೋಚನೆ ಮಾಡೋದಂತೆ. ಅಲ್ಲ, ಹಾಗಂತ ನೀವು ಹೇಳೋಕ್ಕಾಗಲ್ಲ, ನಿಮ್ಗೆ ಬೇಕೋ ಬೇಡ ನೀವು ತೊಗೊಂಡೋಗ್ಬಿಡಿ ನಿಮ್ಮದಲ್ಲೂ ಅಂದಂಗೆ. ಹಾಗಾದ್ರೆ ಒಂದು ಕೆಲಸ ಮಾಡೋ ನೀರಿ, ಇದನ್ನ ಇಟ್ಕೊಂಡು ಒಂದು ಪಾಲಿಟೆಕ್ನಿಕ್ ಕಟ್ಟಿ, ಒಂದು ಕಾಲೇಜ್ ಕಟ್ಟಿ ಅಂತ ವಿಶ್ವೇಶ್ವರಯ್ಯನವ್ರು ಹೇಳಿದ್ರಂತೆ. ಹೌದಾಯ್ತು, ಹೇಗೆ ಹೇಳ್ಬೇಕು, ಹೇಗೆ ಮಾಡ್ಬೇಕು ಹೇಳಿ, ನೀವೇ ರೂಪುರೇಷೆ ಕೊಡಿ ಅಂತ ಅವ್ರು ಕೇಳಿದ್ರಂತೆ. ಆಗ ಬಂದದ್ದೇ ಎಸ್ ಜೆ ಪಿ ಕಾಲೇಜ್, ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ಎಸ್ ಜೆ ಪಿ ಸರ್ಕಲ್ ಇದೆಯಲ್ಲ ಅದೇ. ಎಸ್, ವಿಶ್ವೇಶ್ವರಯ್ಯನವರು ನಿಮ್ಮ ಹೆಸರಿಡ್ತೀವಿ ಅಂತ ಬಂದ್ರಂತೆ. ನನ್ನ ಹೆಸರಾಕಪ್ಪ, ನಮ್ಮ ಪ್ರಭು ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಹೆಸರಿಡಿ, ಅವ್ರ ಹೆಸರಿಡಿ, ಅವ್ರ ಮೈಸೂರು ಸಂಸ್ಥಾನದವ್ರೆ, ಅವ್ರ ಹೆಸರಿಡಿ ಅಂತ ಕೇಳಿದ್ರೆ, ಹಾಗಾಗಿ ವಿಶ್ವೇಶ್ವರಯ್ಯನವ್ರ ದೊಡ್ಡತನ, ಅವರ ಹಣ, ಜಯಚಾಮರಾಜೇಂದ್ರವರ ಹೆಸರು, ಜಯಚಾಮರಾಜೇಂದ್ರ ಒಡೆಯರವರ ಹೆಸರು ಎಸ್ ಜೆ ಪಿ ಕಾಲೇಜಲ್ಲಿದೆ. ಬಹಳ ಹಳೆಯ ಬಿಲ್ಡಿಂಗ್, ಆ್ಯಂಟಿಕ್ ಬಿಲ್ಡಿಂಗ್, ಕ್ಲಾಸಿಕ್ ಬಿಲ್ಡಿಂಗ್ ಎಸ್ ಜೆ ಪಿ ಕಾಲೇಜು, ಅದ್ರ ಬಗ್ಗೆ ಒಂದು ಒಳ್ಳೆ ಕತೆ ಇದೆ ಅಲ್ವಾ. ಸೊ ಇದು ನಮ್ಮ ವಿಶ್ವೇಶ್ವರಯ್ಯನವ್ರ ಬದುಕು. ಬ್ರಿಟಿಷ್ ಸರ್ಕಾರ ಅವ್ರಿಗೆ ಸರ್ ಅಂತ ಕರೀತು. ಸರ್ ನಾವು ಕರಿತೀವಲ್ಲ, ಸರ್ ಏನು ಸರ್ ಚೆನ್ನಾಗಿದ್ದೀರಾ ಹಂಗಲ್ಲ. ಅದೊಂದು ನಮ್ಮ ಕ್ಯಾಮ್ರಾಮ್ ರವಿರಾಜ್ ಅವ್ರ ಮಗ ಹೇಳ್ತಾರೆ, ಪ್ರಶಸ್ತಿ ಸರ್, ಗೌರವಿತವಾದ ಪ್ರಶಸ್ತಿ, ಈ ನಮ್ಮ ಕಾಲಮಾನದಲ್ಲಿ ಹುಟ್ಟಿದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ನೀವೊಬ್ಬರು ರೀ ಅಂತ ಹೇಳೋಕ್ಕೆ ಕೊಡುವಂತಹ ಒಂದು ಪದವಿ ಸರ್ ಅಂತ ಅನ್ನೋದು. ಅದಕ್ಕೆ ಸರ್ ಸಿ ವಿ ರಾಮನ್, ಎಸ್ ಅದೇ ಥರ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಅನ್ನೋದು ಭಾಳ ಸಿಂಪಲ್ಲ, ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಆದರೂ. ಭಾರತ ರತ್ನ ಬಂತು, ಭಾರತ ರತ್ನಕ್ಕೊಂದು ದೊಡ್ಡ ಶೋಭೆ ಬಿಡಿ ಅದು ನಿಜಕ್ಕೂ. ಸೊ ಬಿಡಿ, ಅದು ಇದು ಸಣ್ಣ ಪುಟ್ಟದೆಲ್ಲ ಸಾವಿರಾರು ಬಂದಿದೆ. ಮುಖ್ಯವಾಗಿ ಕರ್ನಾಟಕದಲ್ಲಿ, ಭಾರತದಲ್ಲಿ ವಿಶ್ವೇಶ್ವರಯ್ಯನವ್ರ ಹೆಸರು ಅದೆಷ್ಟು ರಸ್ತೆ ಇದೆಯೋ, ಅದೆಷ್ಟು ಸಂಸ್ಥೆಗಳಿಗೆ ಅವ್ರು ಹೆಸರಿಟ್ಟಿದ್ದಾರೋ ಮರೆಯೋಕ್ಕಾಗಲ್ಲ. ಮುಖ್ಯವಾಗಿ ವಿಶ್ವೇಶ್ವರಯ್ಯನವರು 120,000 ಎಕರೆ ಭೂಮಿ ಮಂಡ್ಯ ಮೈಸೂರು ಮಳವಳ್ಳಿಗೆ ಕೃಷಿ ಭೂಮಿಗೆ ನೀರು ಒದಗಿಸಿದ ಪುಣ್ಯಾತ್ಮ, ಬೆಂಗಳೂರು ಮೈಸೂರು ಕುಡಿಯೋ ನೀರು ಒದಗಿಸಿದ ಪುಣ್ಯಾತ್ಮ. ಒಂದು ಹನಿ ನೀರು ನಮ್ಮ ಬಾಯಿಗೆ ಹೋಗೋಕ್ಕೆ ಮುಂಚೆ ನಾವು ನೆನೆಸ್ಕೋಬೇಕು ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.